नमस्ते चिल्ड्रन हेगिदीरा आराम विद्याभ्यासानी अंदी इवत्तिन तरगतियल्लि नानु गुणिताक्षरगळु मुंदुवरिद भाग अंद्रे गुणिताक्षरगळु पाठ मूरु एक्व ऐक्व ऐक्व अंद्रे इल्लिदे नोडि मक्कळे यावुदु गुड वेरी गुड अंद्रे इल्लि कु कु के हौदा ಇಲ್ಲ ಅಂತ ಹೇಳಿದೆ ಆದ್ರೆ ನೀವು ಹಾಗೆ ಕೂತಿದ್ದೀರಲ್ಲ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಮಕ್ಕಳೇ ಗುಣಿತಾಕ್ಷರಗಳು ಮೂರು ಏತ್ವ ಏತ್ವ ಐತ್ವ ಅಂದ್ರೆ ಕೆ ಕೆ ಕೈ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆ 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 ಕೈ ಕೆ ಕೆ ಕೈ ಅಂದ್ರೆ ಏತ್ವ ಏ ಐತ್ವ ಏತ್ವ ಅಂತಂದು ಇದೆ ಇಲ್ಲಿ ಕಾಣಿಸ್ತಿದೆಲ್ಲ ಏತ್ವ ಏತ್ವ ಐತ್ವ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಕಾಣಿಸ್ತಿದೆ ಮೊದಲಿಗೆ ನೀವು ನಿನ್ನೆ ದಿವಸ ನಾನು ಈ ಒಂದು ಪಾಠವನ್ನು ಓದಿಸಿದಿನಿ ಹಾಗಾಗಿ ನೀವು ಏನು ಮಾಡಬೇಕು ನಾಳೆ ತರಗತಿಯಲ್ಲಿ ಇದನ್ನ ನೋಡ್ತೀನಿ ಹಾಗಾಗಿ ಈ ಒಂದು ಪುಟ ಅಂದ್ರೆ ಪುಟ ಸಂಖ್ಯೆ 97 98 99 ಹಾಗೂ 100 ಈ ನಾಲ್ಕು ಪುಟಗಳನ್ನು ಪೆನ್ಸಿಲ್ನಿಂದ ಬರೆದು ಮುಗಿಸಿರಬೇಕು ನಾಳಿನ ತರಗತಿಯಲ್ಲಿ ಈ ಪಾಠವನ್ನು ನಾನು ಹೇಗೆ ಓದಬೇಕು ಅನ್ನೋದನ್ನ ಹೇಳ್ಕೊಡ್ತಿದೀನಿ ಹಾಗಾಗಿ ಇವತ್ತೇ ನೀವು ಬರೆದು ಮುಗಿಸಿ ಇಲ್ಲಿ ನೋಡಿ ಮಕ್ಕಳೇ ಗುಣಿತಾಕ್ಷರಗಳು 3 ಏತ್ವ ಐತ್ವ ಐತ್ವ ಚಿತ್ರ ತೋರಿಸಿ ಪದ ಹೇಳಿಸಿ ಇದೇನು ಕಾಣಿಸ್ತಿದೆ ಅಲ್ಲ ಇದೇನಿದು ಕೆರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮೇಕೆ ಇದು ಸೈನಿಕ ಕೆರೆ ಕೆರೆ ಅಂದ್ರೆ ನಾವು ಪೌಂಡ್ ಅಂತ ಹೇಳ್ತೀವಲ್ಲ ಅದು ಮಕ್ಕಳೇ ಮೇಕೆ ಮೇಕೆ ಅಂದ್ರೆ ಗೋಟ್ ಗೋಟ್ ಅಂತೀವಲ್ಲ ಅದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಸೈನಿಕ ಸೈನಿಕ ಅಂದ್ರೆ ಸೋಲ್ಜರ್ ಅಂತೀವಲ್ಲ ಅದು ಇಲ್ಲಿ ಕೆಳಗಡೆ ಯಾವ ಒತ್ತಿದೆ ಐತ್ವ ಅಂದ್ರೆ ಕೈ ಎಂಟರ ಒಂದು ಒತ್ತಿದೆ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸವನ್ನು ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿರಿ ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಇರೋ ವರ್ಡ್ಸ್ ನ ನೀವು ಓದ್ಕೋತಾ ಇಲ್ಲಿ ಕೆಳಗಡೆ ಬರೀಬೇಕು ಏತ್ವ ಏತ್ವ ಅಂದ್ರೆ ಯಾವ್ದು ಬರುತ್ತೆ ಮಕ್ಕಳೇ ಕೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆ ಕೆರೆ ಗೆಳೆಯ ಚಲುವ ಹೆಡೆ ಎಡೆ ಬೆಣೆ ತೆನೆ ದೆಸೆ ಪೆರೆ ಮೆರೆ ಬೆಲೆ ಹವೆ ಇವೆಲ್ಲ ಅಕ್ಷರಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಕೆವನ್ನ ಬಳ್ಳಿಗೆ ಸಂಬಂಧಪಟ್ಟಿವೆ ಹಾಗಾದ್ರೆ ಮುಂದಿನ ಪುಟದಲ್ಲಿರೋದನ್ನ ನೋಡಿ ಮಕ್ಕಳೇ ಏತ್ವ ಅಥವಾ ಏತ್ವನ ದೀರ್ಘ ಅಂದ್ರೆ ಕೆ ಕೆರೆ ಗೇರು ಚೇಳು ಜೇಡ ಟೇಪು ಡೇರೆ ತೇರು ದೇವಿ ನೀರಳೆ ಪೇಟೆ ಬೇಟೆ ಮೇಕೆ ಇಲ್ಲೆಲ್ಲ ವರ್ಡ್ಸ್ ಇದಾವಲ್ಲ ಮಕ್ಕಳೇ ಇವನ್ ನೀವ್ ಏನ್ ಮಾಡ್ಬೇಕು ನೋಡ್ಬೇಕು ಇವನ್ನ ಅಬ್ಸರ್ವ್ ಮಾಡ್ಬೇಕು ಇವು ಯಾವುದಕ್ಕೆ ಸಂಬಂಧಪಟ್ಟಿವೆ ಕೆ ಕೆ ಎನ್ನುವ ಒಂದು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟಿವೆ ಹಾಗಾದ್ರೆ ಮುಂದಿನದೊಂದು ನೋಡಿ ಕೈ ಐತ್ವ ಐತ್ವ ಅಂದ್ರೆ ಕೈ ಕೈ ಗೈರು ಚೈನು ಜೈಲು ಟೈರು ಡೈರಿ ತೈಲ ದೈವ ಮೈ ಪೈರು ಬೈಗು ನೈದಿಲೆ ಗೊತ್ತಾಯ್ತಾ ಮಕ್ಕಳೇ ಇವೆಲ್ಲ ಶಬ್ದಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಐತ್ವ ಐತ್ವ ಅಂದ್ರೆ ಕೈ ಎನ್ನುವ ಶಬ್ದಕ್ಕೆ ಸಂಬಂಧಪಟ್ಟಿರುವಂತಹ ಇವು ಶಬ್ದಗಳಾಗಿವೆ ಇಲ್ಲಿ ನೋಡಿ ಮುಂದಿನದನ್ನು ನೋಡಿ ಮಕ್ಕಳೇ ಅಭ್ಯಾಸ ಚಟುವಟಿಕೆ ನೀಡಿರುವ ಪದಗಳನ್ನು ಗುಂಡಾಗಿ ಬರೆಯಲು ಹೇಳಿ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದವಲ್ಲ ಈ ಶಬ್ದಗಳನ್ನು ಇಲ್ಲಿ ಎರಡು ಸಾಲಿನ ಒಂದು ಕೊಟ್ಟಿದ್ದಾರಲ್ಲ ಇಲ್ಲಿ ಬರೆಯಬೇಕು ಕೆನೆ ಕೇಳು ಕೈದು ಗೆಳೆಯ ಗೇಟು ಚೇಳು ಚೈನು ತೈತಕ ಮೈಮರೆ ನೂರು ಪೈಪು ಕೈದಿ ಈ ರೀತಿ ಈ ಶಬ್ದಗಳನ್ನ ಹೇಳ್ಕೋತಾ ಬರೆದು ಮುಗಿಸಿರಿ ನಂತರ ನೋಡಿ ಮಕ್ಕಳೇ ಕೊಟ್ಟಿರುವ ವಾಕ್ಯಗಳನ್ನು ಓದುತ್ತಾ ಬರೆಯಿರಿ ಅಂದ್ರೆ ನಿಮ್ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅಂತ ಇರುತ್ತಲ್ಲ
ಆ ವಾಕ್ಯಗಳನ್ನ ನಾವು ಓದ್ಕೊಂತ ಇಲ್ಲಿ ಬರೆಯಬೇಕು. ಹೇಗೆ ಓದೋದು ಅನ್ನೋದನ್ನ ನೋಡಿ ಮಕ್ಕಳೇ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ ಅಂದ್ರೆ ಒಂದೊಂದೇ ಅಕ್ಷರಗಳನ್ನ ನೀವು ಜೋಡಿಸ್ಕೊತ ಓದೋದನ್ನ ಅಭ್ಯಾಸ ಮಾಡಬೇಕು. ಕೆರೆಯ ಕೆರೆಯ ಏರಿಯ ಏರಿಯ ಮೇಲೆ ಮೇಲೆ ಮೇಕೆ ಮೇಕೆ ಇದೆ. ಈ ರೀತಿ ಒಂದೊಂದೇ ಅಕ್ಷರಗಳನ್ನ ಜೋಡಿಸ್ಕೊತ ಓದೋದನ್ನ ಅಭ್ಯಾಸ ಮಾಡಿ. ಕೆರೆಯ ಮೇಲೆ ನೋ ಗುಡ್ ನಾನು ತಪ್ಪೋದಿದೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಸೈನಿಕರು ದೇಶದ ಗಡಿ ಕಾಯುವವರು. ಸೈನಿಕರು ದೇಶದ ಗಡಿ ಕಾಯುವವರು. ನೀರಿಗೆ ನೈದಿಲೆ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ. ಈ ರೀತಿಯಾಗಿ ಈ ವಾಕ್ಯಗಳನ್ನು ಓದ್ಕೊಳ್ತಾ ಇಲ್ಲಿ ಕೆಳಗಿನ ಸಾಲಿನಲ್ಲಿ ಬರೆಯಬೇಕು. ಗೊತ್ತಾಯ್ತಾ ಮಕ್ಕಳೇ? ಹಾಗಾದ್ರೆ ಈ ಎಲ್ಲ ಒಂದು ಚಟುವಟಿಕೆಗಳನ್ನು ನೀವು ಬರೆದು ಮುಗಿಸಿರಿ. ನಾಳಿನ ಆನ್ಲೈನ್ ತರಗತಿಯಲ್ಲಿ ಈ ವಸ್ತುಗಳನ್ನು ಅಂದ್ರೆ ಈ ವಾಕ್ಯಗಳನ್ನ ಶಬ್ದಗಳನ್ನ ಹೇಗೆ ಓದೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ.